ಡಾಕ್ಟರ್ ಎನ್ ಎ ಮಗದುಂ ಸಿಬಿಎಸ್ಇ ಶಾಲೆಯಲ್ಲಿ ಸಂಚಾರಿ ತಾರಾಲಯದ ಸೌರಮಂಡಲದ ಪ್ರದರ್ಶನ. ಅಂಕಲಿ ಸ್ಥಳೀಯ ಶ್ರೀ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ ಎ ಮಗದುಂ ಸಿಬಿಎಸ್ಇ ಶಾಲೆಯಲ್ಲಿ ಬೆಂಗಳೂರಿನ ವರ್ಣಾ ಟೆಕ್ನಾಲಜಿಸ್ ವತಿಯಿಂದ ಸಂಚಾರಿ ತಾರಾಲಯದ ಸೌರಮಂಡಲದ ಪ್ರದರ್ಶನವನ್ನು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ಭೂಮಂಡಲ, ತಾರಾಮಂಡಲ, ಗ್ರಹಮಂಡಲ, ಧೂಮಕೇತುಗಳು, ಗ್ಯಾಲಕ್ಸಿ, ನಕ್ಷತ್ರ ಮಿಲ್ಕಿ ವೇ ಹೀಗೆ ವಿವರವಾದ ದೃಶ್ಯ ಹಾಗೂ ಶ್ರಾವ್ಯ ಮಾಧ್ಯಮಗಳ ಮೂಲಕ ಪ್ರದರ್ಶನವನ್ನು ಮಾಡಲಾಯಿತು. ಇದರಿಂದ ಮಕ್ಕಳಿಗೆ ಭಾವಿ ವಿಜ್ಞಾನಿಗಳಾಗುವ ಕನಸನ್ನು ತುಂಬಲಾಯಿತು. ಈ ಪ್ರದರ್ಶನದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದುಂ, ಕಾರ್ಯದರ್ಶಿಗಳಾದ ಸುರೇಶ್ ಚೌಗಲೆ, ಖಜಾಂಚಿಗಳಾದ ಎಲ್ ಎನ್ ಮಗದುಂ, ಪ್ರಾಚಾರ್ಯರಾದ ಎನ್ ಎಸ್ ನಿಡಗುಂದೆ, ಎಸ್ ಎಸ್ ಮೋನೆ, ಸಂಭಾಜಿ ಇಂಗಳೆ, ಸಿ ಟಿ ಕೊರವಿ, ಸಂತೋಷ್ ಚೌಹಾಣ ಹಾಗೂ ಸಿಬ್ಬಂದಿ ವರ್ಗ, ಪಾಲಕರು ವರ್ಣರಂಜಿತ ಹಾಗೂ ಅದ್ಭುತವಾದ ಪ್ರದರ್ಶನವನ್ನು ವೀಕ್ಷಿಸಿದರು. ಉತ್ತರ ಕರ್ನಾಟಕದ ಗಡಿಭಾಗದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಾರಿಗೆ ಇಂತಹ ಪ್ರದರ್ಶನವನ್ನು ನಿಯೋಜಿಸಲಾಯಿತು. ಇದರ ಬಗ್ಗೆ ಎಲ್ಲ ಪಾಲಕರು ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಶಾಲೆಗೆ ಧನ್ಯವಾದವನ್ನು ಹೇಳಿ ಅತೀವ ಸಂತಸ ವ್ಯಕ್ತಪಡಿಸಿದರು. ನಮ್ಮ ಸ್ಕೂಲ್ನಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಂಟ್ರಿ ಕಂಪೇರ್ ಮಾಡಿದರೆ ನಮ್ಮ ಸ್ಕೂಲಲ್ಲಿ ಫಸ್ಟ್ ಟೈಮ್ ಇವತ್ತು ತಾರೆ ಜಮೀನ್ ಪೆ ಅಂತ ಮೀನ್ ಬರೋಂಥ ಒಂದು ಪ್ರೋಗ್ರಾಮ್, ಇದು ಸೈನ್ಸ್ ಎಕ್ಸಿಬಿಷನ್ ಅಂತ ತಿಳ್ಕೊಳ್ರಿ, ಅಥವಾ ಇದು ಡಿಜಿಟಲ್ ಮೊಬೈಲ್ ಪ್ಲಾನೆಟೋರಿಯಮ್ ಅಂತ ಅಂತಾರೆ. ಅದಕ್ಕೆ ಮೊಬೈಲ್ ಪ್ಲಾನೆಟೋರಿಯಮ್ ಅಂತ ನೀವೆಲ್ಲ ಬೆಂಗಳೂರು ಬಾಂಬೆನಲ್ಲಿ ನೋಡಿರ್ಬೇಕು. ಪ್ಲಾನೆಟೋರಿಯಮ್ಮು ಖಗೋಳ ಶಾಸ್ತ್ರದ ಬಗ್ಗೆ, ಅದರ ವಿಜ್ಞಾನದ ಬಗ್ಗೆ ನೀವು ಕಲೀಲಿಕ್ಕೆ ಅದರ ಭಾಳ ಒಂದು ಉಪಯುಕ್ತವಾದಂಥದ್ದು. ಆದರೆ ಬೆಂಗಳೂರು ಅಂಥ ಪ್ಲೇಸ್ನಲ್ಲಿ ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನೊಳಗೆ ನಮ್ಮ ಬಿಜಾಪುರ ಜಿಲ್ಲೆಯ ದಿನೇಶ್ ಬಾಳ್ಗಂಡಿ ಅಂತೊಬ್ಬರು ಸೈಂಟಿಸ್ಟ್, ಅವರು ಅಮೇರಿಕಾದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇಂಡಿಯಾದಲ್ಲಿ ಬಂದಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಥರದ್ದೆಲ್ಲ ಉಪಯೋಗ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದರೆ. ಮತ್ತು ಮೊದಲನೇದಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇವತ್ತು ಭಾಳ ಒಳ್ಳೆಯ ಪ್ರೋಗ್ರಾಮ್, ನಾನು ಸಹ ಒಂದು ಸ್ವಲ್ಪ ಪ್ರೋಗ್ರಾಮ್ ಒಂದು ಕೂತ್ಕೊಂಡು ನೋಡಿದೆ. ಭಾಳ ಖುಷಿ ಪಡ್ತಕ್ಕಂಥ ವಿಷಯ, ಯಾಕಂದರೆ ಮಕ್ಕಳಿಗೆ ಇವತ್ತು ನೀವು ಸೈನ್ಸ್ನಲ್ಲಿ ಎಷ್ಟು ಒಂದು ಆಸೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು, ಅದು ಸ್ವಲ್ಪ ನೀವು ಏನಾದರೂ ತೋರಿಸ್ಬಿಟ್ರೆ ಅಥವಾ ಸ್ವಲ್ಪ ಏನಾದರೂ ನೀವು ಅವ್ರಿಗೆ ಐಡಿಯಾ ಕೊಟ್ಬಿಟ್ರೆ ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ತೊಗೊಂಡು ಮುಂದೆ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಮಕ್ಕಳಲ್ಲಿ ಬರ್ತದೆ. ಆ ಒಂದು ನಿಟ್ಟಿನೊಳಗೆ ಈ ಒಂದು ಏನು ತಾರೆ ಜಮೀನ್ ಪರ್ ಅಂತೇಳಿ ಈಗೇನು ನಮ್ಮದು ಡಿಜಿಟಲ್ ಮೊಬೈಲ್ ಪ್ಲಾನಿಟೇರಿಯಮ್ ಇದೆಯಲ್ಲ, ಇದನ್ನು ತಂದಿದ್ದರು. ಇವತ್ತು ಭಾಳ ಒಂದು ಒಳ್ಳೆಯ ಪ್ರೋಗ್ರಾಮ್ ಇವತ್ತು ಇಡೀ ದಿವಸ ನಮ್ಮ ಎಲ್ಲ ಕ್ಲಾಸ್ನಲ್ಲಿ ಎಲ್ಲ ಕ್ಲಾಸ್ಗಳವರೆಗೆ ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ತಿಳಿಸಿ ಅದರೊಳಗೆ ತೋರಿಸಿದ್ದಾರೆ ಇಲ್ಲ ಇವತ್ತು. ಅದರಿಂದ ಭಾಳ ಒಂದು ಒಳ್ಳೆ ನಾಲೆಜು ಬರ್ತದೆ. ಆಮೇಲೆ ಈಗ ಚಂದ್ರಯಾನ ಇರ್ಬೋದು ಅಥವಾ ಚಂದ್ರನ ಬಗ್ಗೆ ಅಥವಾ ಈ ಭೂಮಿ ಹುಟ್ಟಿದ ಹೇಗೆ ಹುಟ್ಟಿತು ಅಥವಾ ಸೂರ್ಯದಿಂದ ಹೆಂಗಿದಾಯಿತು ಅದೆಲ್ಲವನ್ನು ಅದರೊಳಗೆ ತೋರಿಸ್ತಾರೆ. ಭಾಳ ಒಳ್ಳೆಯ ರೀತಿಯಿಂದ ತೋರಿಸ್ತಾರೆ. ಈ ಒಂದು ವಿಷಯದಲ್ಲಿ ನಮ್ಮ ಮಕ್ಕಳಿಗೆ ಭಾಳ ಒಳ್ಳೆಯ ಉಪಯೋಗ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಇಂಥ ಪ್ರೋಗ್ರಾಮ್ಗಳು ಮೇಲೆ ಮೇಲೆ ಆಗಬೇಕು. ಗ್ರಾಮೀಣ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಥವೆಲ್ಲ ಪ್ರೋಗ್ರಾಮ್ ಸಿಗೋದು ಭಾಳ ಕಷ್ಟ ಇರ್ತದೆ. ಆ ಒಂದು ನಿಟ್ಟಿನೊಳಗೆ ಈ ಒಂದು ಪ್ರೋಗ್ರಾಮ್ ನಮ್ಮ ಸ್ಕೂಲ್ಗೆ ಈ ಭಾಗದಲ್ಲಿ ಎಲ್ಲೂ ಮೋಸ್ಟ್ಲಿ ನನಸಿದ ಆಗಿರಲಿಕ್ಕಿಲ್ಲ ಇವತ್ತು ಇಲ್ಲಿವರೆಗೆ. ಅಂಥ ಒಂದು ಪ್ರೋಗ್ರಾಮ್ ಇವತ್ತು ನಮ್ಮಲ್ಲಿ ಆಗಿದೆ. ಆ ಒಂದು ಪ್ರೋಗ್ರಾಮಿಂದ ನಮ್ಮ ಮಕ್ಕಳಿಗೆ ಭಾಳ ಉಪಯೋಗ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ಅದು ವರ್ಣಾ ಟೆಕ್ನಾಲಜಿ ಬೆಂಗಳೂರು ಅವರೇನು ಇದು ಮಾಡಿ ತಯಾರು ಮಾಡಿದ್ದಾರೆ ಇದನ್ನೊಂದು ಮೊಬೈಲ್ ಪ್ಲಾನೆಟೋರಿಯಮನ್ನು. ಇದು ಭಾಳ ಒಳ್ಳೆಯ ಎಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆಲ್ಲ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಆಸೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ದಿನೇಶ್, ವಿಶೇಷವಾಗಿ ದಿನೇಶ್ ಬಡಗಂಡಿ ಮತ್ತು ಅವರೆಲ್ಲ ಟೀಮ್ಗೆ ನಾನು ಧನ್ಯವಾದ. ಇವತ್ತು ನಮ್ಮ ಡಾಕ್ಟರ್ ಎನ್ ಎ ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂಕಲಿಯಲ್ಲಿ ಒಂದು ವಿಶೇಷವಾದಂತಹ ವಿಜ್ಞಾನ ಪ್ರದರ್ಶನವನ್ನು ಇಟ್ಕೊಂಡಿದ್ವಿ. ಅದು ಸಂಚಾರಿ ತಾರಾಲಯ ಅಂಥೇಳಿ ಬಾಡಗಂಡಿಯವ್ರದ್ದು. ನಮ್ಮ ಉದ್ದೇಶ ಏನಪ್ಪ ಅಂದರೆ ವಿಶೇಷವಾಗಿ ನಾವು ಡಾಕ್ಟರ್ ಎನ್ ಎ ಮಗದುಂ ಅವರ ಒಂದು ಇದು ಲೀಡರ್ಶಿಪ್ನಲ್ಲಿ ಶುರು ಮಾಡಿದಂತಹ ನಡೆಸ್ತಿರುವಂತಹ ಈ ಸ್ಕೂಲ್ನಲ್ಲಿ ನಮ್ಮಲ್ಲಿ ಅತ್ಯಧಿಕವಾಗಿ ಅಥವಾ ಎಲ್ಲರೂ ಹಳ್ಳಿಯಿಂದ ಬರುವಂತಹ ರೂರಲ್ ಏರಿಯಾದ ಸ್ಟೂಡೆಂಟ್ಸ್ ಇದ್ದಾರೆ. ಅದಕ್ಕೆ ಇವತ್ತಿನ ಈ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಸೈನ್ಸ್ನಲ್ಲಿ ಆಗಲಿ ಬೇರೆ ಬೇರೆ ವಿಷಯದಲ್ಲೇ ಆಗಲಿ ಬೇರೆ ವೇಗವಾಗಿ ಬೆಳೀತಾ ಇರುವ ಇಂತಹ ಒಂದು ವಾತಾವರಣದಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದು ಮತ್ತು ಅವರ ಮನಸ್ಸಿನಲ್ಲಿ ಒಂದು ಕಿಡಿಯನ್ನು ಹಾಕೋದು ಸೈನ್ಸ್ ಆಗಲಿ ಅಥವಾ ಇದಾಗಲಿ ಇಂಥ ಎಷ್ಟು ಸಾಧ್ಯ ಅಷ್ಟು ನಮ್ಮ
ಡಾಕ್ಟರ್ ಸರ್ ಅವರ ಮಾರ್ಗದರ್ಶನದಲ್ಲಾಗಲಿ ಅಥವಾ ಟ್ರೆಜರರ್ ಮೇಡಮ್ ಆಗಲಿ ಅಥವಾ ನಮ್ಮ ನೆಡುಗುಂದೆ ಸರ್ ಪ್ರಿನ್ಸಿಪಲ್ ಹಾಗೂ ಮೋನೆ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಎಲ್ಲ ಗೈಡೆನ್ಸ್ನಲ್ಲಿ ಇಂಥ ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಫ್ರಮ್ ಕ್ಲಾಸ್ 9 studying in Dr. N. M. Magum Central Public School, Ankli. Today our management has organized a science outreach program that is Tare Zameen Par, a digital mobile planetarium. We are lucky because it is the first time organized in rural area and the experience was so real. We really enjoyed it and we got to know a deep information about our solar system and whatever we have seen in textbook we have experienced it in real. Lastly, I want to express my gratitude towards the principal sir, Dr. N. M. Magum sir, the president Suresh Chogle sir, and treasurer Sri Lalita Magum madam. I thank you. I am Divya Patar, studying in SGS Society, Dr. N. M. Magum Central Public School, Ankli. So today we have been shown the Tare Zameen Par, where in a dome they have shown on a projector they have shown us whole universe, galaxy, how the moon was formed, how earth was formed, and about the magnetic field, which was the most interesting part of it. And overall I enjoyed it and I guess it was worth it giving, and it was kind of good experience for us. And the most interesting part of this was the magnetic field, which I learned, where the sun's flares, they connect with the magnetic field of the earth and northern lights are formed, and the formation of our solar system and of the sun's temperature, the plasma and everything. And I would like to thank our president sir who made us experience this new thing.